ಪರಿಷತ್ ಚುನಾವಣೆ ಮತದಾನಕ್ಕೆ ಇನ್ನೇನು ಕೆಲ ದಿನಗಳು ಬಾಕಿ ಇದ್ದು ಪ್ರಚಾರ ರಂಗೇರಿದೆ. ಸ್ಥಳೀಯ ಸಂಸ್ಥೆ ವಿಧಾನ ಪರಿಷತ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿಎಸ್ ಅರುಣ್ ಅಬ್ಬಲಗೆರೆಯಲ್ಲಿ ಚುನಾವಣಾ ಪ್ರಚಾರ ಮಾಡಿದರು. ಸರ್ಕಾರದಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ಕೆಲಸ ಮಾಡಲು ಅವಕಾಶ ಕೊಡಿ. ಪರಿಷತ್ನಲ್ಲಿ ಬಿಜೆಪಿಗೆ ಬಹುಮತ ಇದ್ರೆ ಎಲ್ಲ ಜನಪಯೋಗಿ ಕಾನೂನುಗಳು ಜಾರಿ ಸಾಧ್ಯ ಅಂದರು. ಸಭೆಯಲ್ಲಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಅಶೋಕ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎಸ್ ರುದ್ರೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಇ ಕಾಂತೇಶ್, ವೀರಭದ್ರಪ್ಪ ಪೂಜಾರ್, ನಗರಸಭಾ ಸದಸ್ಯರಾದ ಧೀರರಾಜ್ ಹೊನ್ನವಿಲೆ, ಸುವರ್ಣ ಶಂಕರ್, ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಪ್ರಚಾರದಲ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಎಸ್ ದತ್ತಾತ್ರಿ ಸಹ ಪಾಲ್ಗೊಂಡರು. ಅದು ಬಿಟ್ಟರೆ ಆರು ಜನ ಶಾಸಕ, ಮೂರು ಜನ ಶಾಸಕರು, ಇವರೆಲ್ಲರೂ ಕೂಡ ನಿರಂತರವಾಗಿ ಅವರಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಚೆಲುವು ನೂರಕ್ಕೆ ನೂರು ಖಚಿತ. ಆದರೆ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸನ್ನು ಬದಲಾಯಿಸದೆ, ಯಾವ ಆಸೆ ಆಮಿಷಗಳಿಗೆ ಒಳಗಾಗದೆ 10ನೇ ತಾರೀಕು ಸನ್ಮಾನ್ಯ ಅರುಣ್ನವರಿಗೆ ಮತವನ್ನು ಕೊಡಬೇಕು ಅಂಥೇಳಿ ಪಕ್ಷದ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಿಮ್ಮನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಭ್ಯರ್ಥಿಯಾಗಿರ್ತಕ್ಕಂಥ ಅರುಣ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇನ್ನು ಹಲವು ಜನ ನಾಯಕರಿದ್ದಾರೆ, ಅವರೆಲ್ಲ ಮಾತಾಡಬೇಕು ಅಂತ. ವಿಷಯ ಕಳೆದ 19ನೇ ತಾರೀಕಿಂದ 24ನೇ ತಾರೀಕಿಂದ ನಿಮಗೆ ವಿಷಯಗಳು ಗೊತ್ತಿದೆ. ಎಲೆಕ್ಷನ್ ನಡೆಯುತ್ತೆ, ಈ ಚುನಾವಣೆ December 10ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿದೆಯಾ? ಎಲ್ಲ ಪಂಚಾಯತಿಲೇ ನಡೆಯುವಂಥದ್ದು. ಬೆಳಿಗ್ಗೆ 8ರಿಂದ 4, ತುಂಬ ಜನಕ್ಕೆ 8ರಿಂದ ಯಾವಾಗಲೂ ಚುನಾವಣೆ ಅಂದರೆ ಸಂಜೆ 6 ಗಂಟೆ ತನಕ ಅಂತ ಇರುತ್ತೆ, ಇಲ್ಲ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ನಡೆಯುತ್ತೆ. ಒಂದು ಈ ಚುನಾವಣೆ ಅದ್ರ ಬಗ್ಗೆ ಎಲ್ಲ ಮಹತ್ವ ಹೇಳಿದ್ರು. ವಿಧಾನ ಪರಿಷತ್ತಿಗೆ ನಾನಾ ರೀತಿಯಲ್ಲಿ ನಮ್ಮ ಸದಸ್ಯರು ಹೋಗ್ತಾರೆ, ಸದನದ ಒಳಗಡೆ ಹೋಗ್ತಾರೆ. ಪದವೀಧರ ಕ್ಷೇತ್ರ ಅಂತ ಇದೆ ಗೊತ್ತಾ, ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಹೋಗ್ತಾರೆ. ಯಾರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಗೊತ್ತಾ? ಆಯನೂರು ಮಂಜುನಾಥ್ ಅವರು ಪದವೀಧರ ಕ್ಷೇತ್ರದಿಂದ ಹೋಗ್ತಾರೆ. ಶಿಕ್ಷಕರ ಕ್ಷೇತ್ರದಿಂದ ಒಬ್ರು ವಿಧಾನ ಪರಿಷತ್ತಿಗೆ ಹೋಗ್ತಾರೆ, ಅದು ಭೋಜೇಗೌಡರು ಅಂತ ಇಲ್ಲಿ ಗೆದ್ದು ಹಿಂದೆ ನಿಂತಿದ್ದು 2018ರಲ್ಲಿ. ಅದೇ ರೀತಿ ಒಬ್ಬೊಬ್ರು ಪ್ರತಿನಿಧಿಯಾಗಿ ಒಬ್ಬೊಬ್ಬರ ಧ್ವನಿಯಾಗಿ ವಿಧಾನ ಪರಿಷತ್ತಿಗೆ ಹೋಗ್ಬೇಕು ಅಂತ ಇದನ್ನ ರಚನೆ ಮಾಡಿದಂಥದ್ದು. ಅದೇ ರೀತಿ 96,000 ಜನ ಗ್ರಾಮ ಪಂಚಾಯತ್ನ ಸದಸ್ಯರು ಇಡೀ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು, 96,000 ಜನ ಇರುವಂಥದ್ದು, ಅವರ ಪ್ರತಿನಿಧಿಯಾಗಿ ಒಬ್ಬ ವಿಧಾನ ಪರಿಷತ್ತಿಗೆ ಹೋಗ್ಬೇಕು ಅಂತ 25 ಜಿಲ್ಲೆಗಳಿಂದ ಹೋಗುವಂಥದ್ದು, ಹಳೆ ಜಿಲ್ಲೆಗಳು 25 ಹಳೆ ಜಿಲ್ಲೆಗಳು. ಅದು 25ರಲ್ಲಿ ನಾವು ಈಗ ಭಾರತೀಯ ಜನತಾ ಪಕ್ಷದವರು 20 ಜಿಲ್ಲೆಗಳಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ. ಈಗಾಗಲೇ ಮಾನ್ಯ ಯಡಿಯೂರಪ್ಪನವರು ಈ ಪ್ರವಾಸವನ್ನ ಮಾಡಿದ್ರು, ಮಾನ್ಯ ಈಶ್ವರಪ್ಪನವರ ಜೊತೆಗೂಡಿ ಚನ್ನಗಿರಿ ಸಂತೆಬೆನ್ನೂರಿಂದ ಪ್ರಾರಂಭ ಆಯಿತು. ಇದರ ಮಹತ್ವ ಮತ್ತು ಗಂಭೀರ ಎಷ್ಟಿದೆ ಅನ್ನೋದಕ್ಕೆ ಮಾನ್ಯ ಯಡಿಯೂರಪ್ಪನವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಬಂದು ಮತಯಾಚನೆ ಮಾಡಿರುವಂಥದ್ದು, ಇದ್ರ ಗಂಭೀರತೆ ಇದೆ. ಇದನ್ನ ನಾವು ಗೆಲ್ಲಬೇಕು, ಗೆಲ್ಲೋದ್ರ ಮೂಲಕ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸಂಖ್ಯಾಬಲ ಜಾಸ್ತಿ ಮಾಡ್ಕೊಂಡ್ರೆ ನಮ್ದೇನು ಸಮಸ್ಯೆಗಳಾಗಲ್ಲ, ನಮ್ಮ ಎಲ್ಲ ಮಸೂದೆಗಳು ಎಲ್ಲ ಬಿಲ್ಗಳು ಹೋಗುವಂಥದ್ದು. ಇದು ಒಂದು ಭಾಗ. ನಾಳೆ ಇದು ಚುನಾವಣೆ ಬರುತ್ತೆ, ಚುನಾವಣೆ ನಂತರ ಏನು ಅಂತ, ಚುನಾವಣೆ ನಂತರ ಏನು ಮಾಡಬೇಕು ಅನ್ನೋವಂಥದ್ದು ನಂದೊಂದಷ್ಟು ಕಲ್ಪನೆ ಇದೆ. ಈಗಾಗಲೇ ನಾನು ಕಳೆದ ಹಲವಾರು ತಿಂಗಳಿಂದ ಓಡಾಡ್ತಾ ಇದ್ದೀನಿ, ಈ ಹಿಂದಿನಿಂದಲೂ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿದೆ. ಈ ನಾನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ದೀನಿ, ಏನು ವಿಧಾನ ಪರಿಷತ್ತಿನಲ್ಲಿ ನಾನೇನು ಮಾಡ್ಬೋದು ಅಂತ. ಸಾಕಷ್ಟು ಸಮಸ್ಯೆಗಳಿದೆ, ಸಮಸ್ಯೆಗಳಿಲ್ಲ ಅಂತ ಇಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಈಗಾಗಲೇ ಯಾವುದಾದ್ರೂ ಪಕ್ಷ ಗ್ರಾಮಾಂತರ ಪ್ರದೇಶಕ್ಕೆ ಏನಾದರೂ ಹೆಚ್ಚು ಒತ್ತು ಕೊಟ್ಟಿದ್ದಂದರೆ ಭಾರತೀಯ ಜನತಾ ಪಕ್ಷ. ನರೇಂದ್ರ ಮೋದಿಯವರು ಅಲ್ಲಿದ್ದರೆ ಇಲ್ಲಿ ಯಡಿಯೂರಪ್ಪನವರು ಅತ್ಯಂತ ಅಧಿಕ ಮೊತ್ತವನ್ನ ಅನುದಾನವಾಗಿ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು. ಈ ರೀತಿ ನಾವು ಮಹಾತ್ಮ ಗಾಂಧಿಯವರು ಯಾವಾಗಲೂ ಒಂದೇ ಮಾತನ್ನೇ ಹೇಳ್ತಾ ಇದ್ರು, ಗ್ರಾಮ ಏನಾದರೂ ಅಭಿವೃದ್ಧಿ ಆದರೆ ರಾಮರಾಜ್ಯ ಆಗುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಈ ನರೇಂದ್ರ ಮೋದಿಯವರು ಇರ್ಬೋದು, ಮಾನ್ಯ ಯಡಿಯೂರಪ್ಪನವರು ಇರ್ಬೋದು, ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮಗೇನಂದ್ರೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋದ್ರೆ ಎರಡು ವಿಭಾಗದಲ್ಲಿ ಅಭಿವೃದ್ಧಿ ಆಗಲೇಬೇಕು. ಒಂದು